ಡಿಕೆ ಶಿವಕುಮಾರ್ ಮನೆಯ ಸುತ್ತ ಕ್ಷಣದಿಂದ ಕ್ಷಣಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ನಾಯಕನ ಮೇಲೆ ಸಿಬಿಐ ರೇಡ್ ನಡೆದಿದೆ ಅನ್ನುವ ಸುದ್ದಿ ತಿಳಿದು ಅಭಿಮಾನಿಗಳು ಮನೆ ಕಡೆ ಬರ್ತಾ ಇದ್ದಾರೆ ಸಿಬಿಐ ದಾಳಿ ನಡೆದಿರುವ ಸುದ್ದಿ ತಿಳಿತಾ ಇದ್ದಂತೆ ಅಭಿಮಾನಿಗಳು ಮನೆಯ ಕಡೆ ದೌಡಾಯಿಸಿ ಬರ್ತಾ ಇದ್ದಾರೆ ಮಾಜಿ ಕಾರ್ಪೊರೇಟರ್ ಆಂಜನಪ್ಪ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆಂಜನಪ್ಪ ಅವರೇ ನೀವು ಯಾವ ಮಾತನ್ನ ಹೇಳಿದ್ರು ಅದೇ ಮಾತನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿಗೆ ಇದು ಕಾಂಗ್ರೆಸ್ನ ಅಧಿಕೃತ ಸ್ಟ್ಯಾಂಡ್ ಅಂದಂಗಾಯಿತು ಸಿಬಿಐ ರೇಡ್ ವಿಷಯದಲ್ಲಿ ಹೌದು ಸರ್ ಸೋ ಇದರ ವಿರುದ್ಧ ಏನು ಹೋರಾಟ ಗಿರಾಟ ಹಾಕ್ತೀರಾ ಹೆಂಗೆ सर माडबेकु सर ई तर एल्ल द्वेषद राजकारण माडोदु मत्ते पर्पस आगि ओब्बर एनु स्वल्प हेंगे धैर्यवागि ओंदु चुनावणेगळु बर टाइम अल्ली ई तर इद्माडि अवरन्न कुगसंत केलस माडोदक्के नावु ओंदु पाठ कलिसबेकु अंतंद्रे होराटगळिंदने माडबेकु सर अवरिगे सर ईग ऐटि इडि प्रकरणगळल्ली तिहार जैल कूड कंडुबंदिद्दागिदे डीके शिवकुमार अवरु ಈ ಪ್ರಕರಣದಲ್ಲಿ ಏನು ಸ್ಟಫ್ ಇಲ್ಲದೆ ಇಷ್ಟೆಲ್ಲ ಆಗ್ಬಿಡುತ್ತಾ ಹಲೋ ಆಂಜನಪ್ಪ ಅವರೇ ಸರ್ ಹೇಳಿ ಸರ್ ಸರ್ ಟ್ಯಾಕ್ಸ್ ಇವೇಷನ್ ತೆರಿಗೆಗಳ್ಳತನ ಅಕ್ರಮ ಹಣ ಸಾಗಾಟ ಹವಾಲಾ ಈ ಪ್ರಕರಣದಲ್ಲಿ ಜೈಲು ಕೂಡ ಕಂಡುಬಂದಾಗಿದೆ ಡಿಕೆ ಶಿವಕುಮಾರ್ ಅವರು ಏನು ಇಲ್ಲದೆ ಸಿಬಿಐ ರೇಡ್ ಮಾಡಿಬಿಡುತ್ತಾ ಸರ್ ಸರಿ ಈಗ ಸರಿ ಈಗಾಗಲೇ ಅಕ್ರಮ ಇದೆ ಇರಬಹುದು ಇದರದೆಲ್ಲ ಇಡಿ ಕೋರ್ಟ್ ಅಲ್ಲಿ ಈಗಾಗಲೇ ಬೇಲ್ ಕೊಟ್ಟು ಅವರ ಬಗ್ಗೆ ಏನಿಲ್ಲ ಅಂತ ಹೇಳಿ ತನಿಖೆ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಲೆಕ್ಕಾಚಾರ ಏನಿದೆ ಅದೆಲ್ಲನೂ ಆಲ್ರೆಡಿ ಇಡಿಗೆ ಒಪ್ಪಿಸಿದ್ದಾರೆ ಆಮೇಲೆ ಐಟಿ ಗೆ ಏನೇನು ಕೊಡಬೇಕು ಅವರು ಇದರದೆಲ್ಲನೂ ಐಟಿ ಇದರಲ್ಲಿ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ ಆಮೇಲೆ ಸಿಬಿಐ ಮಾಡಬೇಕಾದ್ರು ಟೈಮ್ ಇತ್ತಲ್ಲ ಸರ್ ಬೇಕಾದಷ್ಟು ಇತ್ತಲ್ಲ ಮಾಡೋದಕ್ಕೆ ಯಾರು ವಿರೋಧ ಇದ್ದರು ಯಾರು ಅಡ್ಡ ಇದ್ದರು ಇವ ಚುನಾವಣೆಗಳು ಬಂತು ಅಂತಂದಾಗ ಮಾತ್ರ ಈ ಅವರ ಒಂದು ಧೈರ್ಯನ ಕುಗ್ಸು ಅಂತ ಕೆಲಸ ಮಾಡಿ ಇವತ್ತು ಈ ತರ ಒಂದು ದ್ವೇಷದ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಧನ್ಯವಾದ ಅಂಜನಪ್ಪ ಅವರೇ ಕಾಂಗ್ರೆಸ್ ಯಾಕಂದ್ರೆ ಚುನಾವಣೆಗಳು ಬಂದಾಗ ಮಾತ್ರ ರೈಡ್ ಮಾಡ್ಸಂತದ ಓಕೆ ಓಕೆ ಗೊತ್ತಾಯ್ತು ಗೊತ್ತಾಯ್ತು ಚುನಾವಣೆಗಳಿಗೆ ಉಪಚುನಾವಣೆಗಳಿಗೆ ಇದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ ಅನ್ನುವ ಮಾತನ್ನ ತಾವು ಹೇಳ್ತಾ ಇದ್ದೀರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದೇ ಆರೋಪ ಮಾಡ್ತಾ ಇದ್ದಾರೆ ಚುನಾವಣೆಗಳು ಬಂದಾಗ ಬಲ ಕುಗ್ಗಿಸುವ ಪ್ರಯತ್ನ ಇದು ಅಂತ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರು ಕೂಡ ಒಳಗೆ ಇದ್ದಾರೆ ಹೊರ ಜಗತ್ತಿನೊಂದಿಗೆ ಅವರ ಸಂಪರ್ಕವನ್ನ ಸಿಬಿಐ ಕಡಿತಗೊಳಿಸಿ ಸರ್ಚ್ ಆಪರೇಷನ್ ಕಂಪ್ಲೀಟ್ ಆಗೋ ತನಕ ಹೊರಗೆ ಹೋಗಂಗಿಲ್ಲ ಯಾರಿಗೂ ಫೋನ್ ಮಾಡಂಗಿಲ್ಲ
ಡಿಕೆ ಶಿವಕುಮಾರ್ ಮತ್ತು ಅವರ ಜೊತೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಇತರರ ಮೇಲೆ ಒಟ್ಟು 15 ಜಾಗಗಳಲ್ಲಿ ನಡೆದಿರುವಂತ ರೇಡಿದು ಒಂದು ಅಂದಾಜಿನ ಪ್ರಕಾರ ಸಿಬಿಐನ 60 ಸಿಬ್ಬಂದಿ ಈ ರೇಡ್ ನಲ್ಲಿದ್ದಾರೆ ಕಾಂಗ್ರೆಸ್ ಈ ದಾಳಿಯನ್ನ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಇದು ರಾಜಕೀಯ ದುಷ್ಟತನದ ಪರಮಾವಧಿ ಕಾಂಗ್ರೆಸ್ ಪಕ್ಷವನ್ನ ರಾಜಕೀಯವಾಗಿ ಎದುರಿಸಲಕ್ಕಾಗದ ಬಿಜೆಪಿ ನಾಯಕರ ನೈತಿಕ ದಿವಾಳಿತನವನ್ನ ಇದು ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಡಿಕೆ ಸುರೇಶ್ ಅವರ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ದಾಳಿಯ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದ ಡಿಕೆ ಸುರೇಶ್ ಅವರ ದೃಶ್ಯಗಳಿವೆ